Welcome to M Square Tutorials. Friends, indina video dalli naavu tilkolona for loop statement bagge. Adakku modlu neevu ee channel na ishtavargu subscribe maadilla andre please ee channel na subscribe maadi hagu idanna share maadi. Neevu javascript na poorthiyagi tilkobeku andre ee playlist alli baruva ella videos na tappade veekshisi. Banni iga naavu nodona for loop bagge. Indina video dalli naavu nodidvi while loop matte do while loop bagge. ಇದು ಸಹ ಫಾರ್ ಲೂಪ್ ಸಹ ಒಂದು ಲೂಪ್ ಸ್ಟೇಟ್ಮೆಂಟ್. ಲೂಪ್ ಅಂದ್ರೆ ಕಂಟಿನ್ಯೂಸ್ ಆಗಿ ಲೂಪ್ ಆಗ್ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಂದ್ರೆ ಎಲ್ಲ ವೈಲ್ ಲೂಪ್ ತರಾನೇ ಇರತ್ತೆ. ವೈಲ್ ಲೂಪ್ ಮತ್ತೆ ಡೂ ವೈಲ್ ಲೂಪ್ ಅಲ್ಲಿ ನಾವು ಮೊದಲು ಇನಿಷಿಯಲೈಸೇಷನ್ ಮಾಡ್ತೀವಿ ಯಾವುದೇ ಒಂದು ವೇರಿಯಬಲ್ನ, ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡ್ತೀವಿ. ಕಂಡೀಷನ್ ಟ್ರೂ ಇದ್ರೆ ಇದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಅದರ ಒಳಗಡೆನೆ ನಾವು ಇನ್ಕ್ರಿಮೆಂಟ್ ಇಲ್ಲ ಡಿಕ್ರಿಮೆಂಟ್ ಏನ್ ಬೇಕೋ ಅದು ಕೊಟ್ಟಿರ್ತೀವಿ. ಆದ್ರೆ ಫಾರ್ ಲೂಪ್ ಅಲ್ಲಿ ಇನಿಷಿಯಲೈಸೇಷನ್ ವೇರಿಯಬಲ್ ನ ಇನಿಷಿಯಲೈಸ್ ಮಾಡೋದು, ಕಂಡೀಷನ್ ಚೆಕ್ ಮಾಡೋದು, ಹಾಗೆ ಆ ವೇರಿಯಬಲ್ ನ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡೋದು, ಮೂರು ಸಹ ಒಂದೇ ಲೈನ್ ಅಲ್ಲಿ ಬರುತ್ತೆ. ಸಿಂಟ್ಯಾಕ್ಸ್ ನೀವಿಲ್ಲಿ ನೋಡಿದ್ರೆ ಫಾರ್ ಕೀವರ್ಡ್ ಯೂಸ್ ಮಾಡ್ತೀವಿ, ಅದರ ಒಳಗಡೆ ಇನಿಷಿಯಲೈಸೇಷನ್ ಸೆಮಿಕೋಲನ್ ಕಂಡೀಷನ್ ಸೆಮಿಕೋಲನ್ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್, ಅದಾದ್ಮೇಲೆ ಫ್ಲವರ್ ಬ್ರಾಕೆಟ್ ಒಳಗಡೆ ಸ್ಟೇಟ್ಮೆಂಟ್ ಬರುತ್ತೆ. ಇದು ಫಾರ್ ಲೂಪ್ ನ ಸಿಂಟ್ಯಾಕ್ಸ್. ಬನ್ನಿ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋಣ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ನಾವು ಆಲ್ರೆಡಿ ಒಂದು ಪ್ರೋಗ್ರಾಮ್ ಒಂದು ಕೋಡ್ ಬರೆದಿದ್ದೀವಿ. ವೈಲ್ ಲೂಪ್ ಯೂಸ್ ಮಾಡಿ ನಂಬರ್ಸ್ ನ 10 ಇಂದ ರಿವರ್ಸ್ ಆರ್ಡರ್ ಅಲ್ಲಿ ಯಾವ ರೀತಿ ನಾವು ಡಿಸ್ಪ್ಲೇ ಮಾಡಬೇಕು ಅಂತ, 10 ಇಂದ 1 ವರೆಗೆ. ಇಲ್ಲಿ ನೀವು ನೋಡಬಹುದು, ಮೊದಲು ನಾವು ವೇರಿಯಬಲ್ ನ ಇನಿಷಿಯಲೈಸ್ ಮಾಡಿದೀವಿ ಎ ಇಸ್ ಈಕ್ವಲ್ ಟು 10 ಅಂತ. ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡ್ತಾ ಇದೀವಿ. ನಾವು ಡಿಸ್ಪ್ಲೇ ಮಾಡ್ತಾ ಇರೋದು 10 ಇಂದ ಸ್ಟಾರ್ಟ್ ಮಾಡಿ 1 ವರೆಗೂ ಡಿಸ್ಪ್ಲೇ ಮಾಡಕ್ಕೆ. ಅದಕ್ಕೆ ಏನಾಗಿರ್ಬೇಕು, ಈ ವೇರಿಯಬಲ್ 0 ಇಂದ ದೊಡ್ಡದಾಗಿರ್ಬೇಕು, ಅಲ್ಲಿವರೆಗೂ ಈ ಕಂಡೀಷನ್ ಟ್ರೂ ಆಗಿರ್ಬೇಕು. ಕಂಡೀಷನ್ ಟ್ರೂ ಇರತ್ತೆ, ಇಲ್ಲಿ ನಾವು ನಮ್ ಬೇಕಾಗಿರೋ ವೇರಿಯಬಲ್ ನ ಡಿಸ್ಪ್ಲೇ ಮಾಡ್ತಾ ಇದೀವಿ. ಅದಾದ್ಮೇಲೆ ಇಲ್ಲಿ ನಾವು ವೇರಿಯಬಲ್ ನ ಡಿಕ್ರಿಮೆಂಟ್ ಮಾಡ್ತಾ ಇದೀವಿ. ಮೊದಲು 10 ಇತ್ತು, ಅದನ್ನ ಕಡಿಮೆ ಮಾಡಿದ್ವಿ, 9 ಮಾಡಿದ್ವಿ. ಮತ್ತೆ ಕಂಡೀಷನ್ ಚೆಕ್ ಆಗತ್ತೆ, 9 0ಗಿಂತ ದೊಡ್ಡದು, ಎಸ್. ಮತ್ತೆ ಡಿಸ್ಪ್ಲೇ ಆಗತ್ತೆ, ಡಿಕ್ರಿಮೆಂಟ್ ಮಾಡತ್ತೆ. ಈ ರೀತಿ ಇದು ವರ್ಕ್ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ವೈಲ್ ಲೂಪ್ ಫಾರ್ ಲೂಪ್ ಯೂಸ್ ಮಾಡಿ ಇಲ್ಲಿ ಬರ್ದಿರೋ ಈ ಇನಿಷಿಯಲೈಸೇಷನ್ ಈ ಕಂಡೀಷನ್ ಮತ್ತೆ ಈ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮೂರು ನಾವು ಇದರಲ್ಲೇ ಬರೀತೀವಿ. ಅದನ್ನ ಬನ್ನಿ ಇವಾಗ ನಾವು ನೋಡೋಣ ಯಾವ ರೀತಿ ಅಂತ. ಇಲ್ಲಿ ನಾನು ಬರೀ ವೇರಿಯಬಲ್ ನ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಫಾರ್ ಲೂಪ್, ಫಾರ್ ಲೂಪ್ ಗೆ ಫಾರ್ ಯೂಸ್ ಮಾಡ್ತಾ ಇದೀವಿ. ಕಂಡೀಷನ್ ಇಲ್ಲಿ ವೇರಿಯಬಲ್ ನ ಇನಿಷಿಯಲೈಸ್ ಮಾಡೋಣ, ಎ ಇಸ್ ಈಕ್ವಲ್ ಟು 10 ಸೆಮಿಕೋಲನ್, ಎ ಇಸ್ ಈಕ್ವಲ್ ಟು 10. ಮತ್ತೆ ಕಂಡೀಷನ್ ಬರುತ್ತೆ, ಸೆಮಿಕೋಲನ್. ಇವಾಗ ಇನ್ಕ್ರಿಮೆಂಟ್ ಮಾಡ್ಬೇಕಾ ಡಿಕ್ರಿಮೆಂಟ್ ಮಾಡ್ಬೇಕಾ, ಡಿಕ್ರಿಮೆಂಟ್ ಮಾಡ್ಬೇಕು, ಎ ಮೈನಸ್ ಮೈನಸ್. ಇವಾಗ ನಮ್ಗೆ ಇದರ ಅವಶ್ಯಕತೆ ಇಲ್ಲ, ಇದನ್ನ ಡಿಲೀಟ್ ಮಾಡೋಣ. ನೋಡಿ, ಸೇವ್ ಮಾಡಿದೀವಿ. ರಿಫ್ರೆಶ್ ಮಾಡಿದ್ರೆ ಸೇಮ್ ಔಟ್ಪುಟ್ ಬರುತ್ತೆ. ಇದು ವೈಲ್ ಬದಲು ನಾನು ಇವಾಗ ಫಾರ್ ಬರೀದಿನಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಫಾರ್ ಲೂಪ್, ಫಾರ್ ಲೂಪ್ ಸ್ಟೇಟ್ಮೆಂಟ್ ಸೇಮ್, ಇನಿಷಿಯಲೈಸೇಷನ್ ಮತ್ತೆ ಇದು ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಒಂದರಲ್ಲೇ ಕೊಟ್ಟಿದ್ವಿ. ಇಲ್ಲ, ನಾವು 5 ನಂಬರ್ಸ್ ವರ್ಗ ಮಾತ್ರ ಡಿಸ್ಪ್ಲೇ ಮಾಡಬೇಕು, ಅವಾಗ ಇಲ್ಲಿ ಕಂಡೀಷನ್ ಚೇಂಜ್ ಮಾಡೋಣ. ಎ ಇಸ್ ಈಕ್ವಲ್ ಟು 5, ಎ ಇಸ್ ಈಕ್ವಲ್ ಟು 5 ಅಂದ್ರೆ 10 ಇಂದ 6 ವರ್ಗ ಮಾತ್ರ ಡಿಸ್ಪ್ಲೇ ಆಗತ್ತೆ. 5 ಡಿಸ್ಪ್ಲೇ ಆಗ್ಬೇಕಂದ್ರೆ ಇಲ್ಲಿ ನಾವು ಎ ಇಸ್ ಗ್ರೇಟರ್ ದನ್ 4 ಕೊಡ್ಬೋದು, ಅಥವಾ ಎ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಅಂತ ಕೊಟ್ಟರು ಸಹ ಸೇಮ್ 5 ವರ್ಗೂ ಡಿಸ್ಪ್ಲೇ ಆಗುತ್ತೆ. ಇದು ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಒಂದರಲ್ಲೇ ಇನಿಷಿಯಲೈಸೇಷನ್ ಆಗತ್ತೆ, ಕಂಡೀಷನ್ ಬರುತ್ತೆ, ಮತ್ತೆ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಆಗುತ್ತೆ. ಇವಾಗ ನಾವು 0 ಇಂದ ಡಿಸ್ಪ್ಲೇ ಮಾಡಬೇಕು, ಅದಕ್ಕೆ ಮಾಡೋಣ. ಎ ಇಸ್ ಈಕ್ವಲ್ ಟು ಇನಿಷಿಯಲೈಸೇಷನ್ 0 ಕೊಡ್ತಾ ಇದ್ದೀನಿ. ಕಂಡೀಷನ್ ಏನಿರಬೇಕು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಇರಬೇಕು. ಅಂದ್ರೆ 10 ಇಂದ 0 ಇಂದ ನಾವು 10 ವರೆಗೂ ಡಿಸ್ಪ್ಲೇ ಮಾಡ್ತಾ ಇದೀವಿ, ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ಬೇಕು ಪ್ಲಸ್ ಪ್ಲಸ್. ಇವಾಗ ರಿಫ್ರೆಶ್ ಮಾಡಿದ್ರೆ 0 ಇಂದ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ. ಎ ಇಸ್ ಈಕ್ವಲ್ ಟು 0 ಕೊಟ್ಟಿದ್ದೀನಿ, 0 ಸಹ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. 0 1 2 3 4, 0 ಬೇಡ ನಮ್ಗೆ, 1 ಇಂದ ಡಿಸ್ಪ್ಲೇ ಮಾಡಬೇಕು. ಇಲ್ಲಿ 1 ಕೊಟ್ರೆ ಆಟೋಮೆಟಿಕ್ ಆಗಿ 1 ಇಂದ 0 ಆಗಲ್ಲ, 1 ಇಂದ ಡಿಸ್ಪ್ಲೇ ಆಗುತ್ತೆ. ಇದು ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ ಆಯ್ತಲ್ಲ. ಇದು ಯಾವ ರೀತಿ ವರ್ಕ್ ಆಗತ್ತಂತೆ,
ಫಾರ್ ಲೂಪ್ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಮೊದಲು ಇದು ಇನಿಷಿಯಲೈಸೇಷನ್ ತಗೊಳತ್ತೆ, ಅದಾದ್ಮೇಲೆ ಕಂಡೀಷನ್ ವರ್ಕ್ ಆಗತ್ತೆ. ಕಂಡೀಷನ್ ಟ್ರೂ ಇದ್ರೆ ಫಾರ್ ಲೂ ಈ ಲೂಪ್ ಅಲ್ಲಿ ಒಳಗಡೆ ಇರೋ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗತ್ತೆ. ಅದಾದ್ಮೇಲೆ ಬಂದು ಇದು ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಮಾಡುತ್ತೆ. ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ಮಾಡಿ ಮತ್ತೆ ಕಂಡೀಷನ್ ಚೆಕ್ ಮಾಡತ್ತೆ, ಕಂಡೀಷನ್ ಟ್ರೂ ಇದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಎಗೈನ್ ಇದು ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಆಗತ್ತೆ, ಇದಾದ್ಮೇಲೆ ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ. ಈ ರೀತಿ ಇದು ಫಾರ್ ಲೂಪ್ ವರ್ಕ್ ಆಗುತ್ತೆ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರು ನೀವು ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.